ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 360 ಮುಂದಿನ ಶೀರ್ಷಿಕೆ ದೇವರ ಸರ್ವಾಯುಧಗಳು ಎಫೆಸ 6:11-13 ದ ಆರ್ಮರ್ ಆಫ್ ಗಾಡ್ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಯನ್ನು ಎದುರಿಸುವುದಕ್ಕೂ ದೇವರು ದಯ ಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಎಫೆಸ 6:13 ಇಲ್ಲಿಯೂ ಸಹ ಅಪೋಸ್ತಲನು ನಮ್ಮ ದಿನಗಳು ವಿಶೇಷವಾಗಿ ಯುಗಾಂತ್ಯದ ಕೇಡಿನ ದಿನಕ್ಕೆ ಸಮೀಪವಾಗಿದೆ ಎಂದು ನಮ್ಮನ್ನು ಮುನ್ನೆಚ್ಚರಿಸುತ್ತಾನೆ ಆ ದಿನದಲ್ಲಿ ಸೈತಾನನ ಶಕ್ತಿಯು ವಿಶಿಷ್ಟವಾಗಿ ಕಾರ್ಯರೂಪಕ್ಕೆ ಬರುತ್ತದೆ ಸಾಧ್ಯವಾದರೆ ಆಯ್ದುಕೊಂಡವರನ್ನೂ ಸಹ ಮೋಸಗೊಳಿಸುವುದು ಸೈತಾನನ ಎಲ್ಲಾ ಭ್ರಮೆಗಳ ವಿರುದ್ಧ ರುಜುವಾತಾಗುವ ಆಯುಧವೊಂದರ ಬಗ್ಗೆ ಆತನು ಮಾತನಾಡುತ್ತಾನೆ ಅದು ಮಾಂಸ ಶರೀರಕ್ಕೆ ಪಟ್ಟ ಆಯುಧವಾಗಿರದೆ ನೂತನ ಸೃಷ್ಟಿಗಳ ಮನಸ್ಸಿಗೆ ಸಂಬಂಧಪಟ್ಟದ್ದಾಗಿದೆ ದೇವರು ಇದನ್ನು ಮಾನವ ಸಾಧನತೆಯಲ್ಲಿ ಉಂಟು ಮಾಡಿದ್ದಾನೆ ಇದು ಆತನ ಹಂಚಿಕೆ ಆತನ ವಾಕ್ಯ ಆತನ ಸಂದೇಶ ಆತನ ಸತ್ಯತೆ ಈ ಕೇಡಿನ ದಿನದಲ್ಲಿ ಬೇರೆ ಯಾವುದೇ ಆಯುಧವೂ ಲಭ್ಯವಿಲ್ಲ ಈ ವಿಷಮ ಸ್ಥಿತಿಗೆ ಸಮಸ್ತ ಆಯುಧಗಳು ಬೇಕಾಗುತ್ತವೆ ಹೀಗಿದ್ದಾಗ್ಯೂ ಹಿಂದಿನ ಕಾಲದಲ್ಲಿ ಅದರ ಭಾಗವನ್ನಷ್ಟೇ ಬಳಸುತ್ತಿದ್ದರು ಸೊಂಟದ ನಡುಕಟ್ಟು ಸೇವೆಯ ಪ್ರತಿಷ್ಠೆಯನ್ನು ಪ್ರತಿನಿಧಿಸುತ್ತದೆ ಅಪೋಸ್ತಲನು ನಾವು ತಪ್ಪಾದ ಅಸತ್ಯ ಸೇವೆಗೆ ಪ್ರತಿಷ್ಠೆಗೊಂಡಿರದೆ ಸತ್ಯದ ಸೇವೆಗೆ ಪ್ರತಿಷ್ಠೆಗೊಂಡಿದ್ದೇವೆಂದು ನೋಡಿಕೊಳ್ಳುವಂತೆ ಆಜ್ಞಾಪಿಸುತ್ತಾನೆ ಪ್ರತಿಯೊಬ್ಬರೂ ತಮ್ಮ ಸೊಂಟದ ಪಟ್ಟಿ ಇಲ್ಲವೇ ನಡುಕಟ್ಟನ್ನು ಪರೀಕ್ಷಿಸಿಕೊಳ್ಳಲಿ ಅದು ಆತನಿಗೆ ಸೂಕ್ತವಾಗಿದೆಯೋ ಇಲ್ಲವೋ ಎಂದು ನೋಡಿಕೊಳ್ಳಲಿ ಅದನ್ನು ಕಟ್ಟಿಕೊಳ್ಳಲಿ ಸತ್ಯದ ಸೇವಕನಾಗಲು ಅಥವಾ ಕನಿಷ್ಠ ಸೇವೆಯ ಸ್ಫೂರ್ತಿ ಹೊಂದಿರಲಿ ನೀತಿ ಎಂಬ ವಜ್ರ ಕವಚ ಕ್ರಮಾಂಕದಲ್ಲಿ ಎರಡನೆಯದಾಗಿ ಬರುತ್ತದೆ ದೇವರ ನ್ಯಾಯದ ಮಟ್ಟವನ್ನು ಗ್ರಹಿಸದ ಒಪ್ಪಿಕೊಳ್ಳದ ಯಾರನ್ನೂ ಅಥವಾ ಆತನ ಮಗನ ಮೂಲಕವಾಗಿ ರಕ್ತದಿಂದ ದೊರೆಯುವ ನೀತಿ ನಿರ್ಣಯದ ಸಮರ್ಥನೆಯನ್ನು ಅಂದರೆ ನಂಬಿಕೆಯ ಮೂಲಕ ಕೃಪಾಭರಿತ ದೈವಿಕ ವ್ಯವಸ್ಥೆ ಇಂಥವುಗಳನ್ನು ನಿರಾಕರಿಸುವ ಯಾರನ್ನೂ ತನ್ನ ಶಿಲುಬೆಯ ಸೈನಿಕರನ್ನಾಗಿ ಮಾನ್ಯ ಮಾಡುವುದಿಲ್ಲ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳು ಇವನ್ನು ಮರೆಯಲಾಗದು ಶಿಲುಬೆಯ ದಾಸನು ದೇವರ ಶಾಂತಿ ಹೊಂದಿಕೊಳ್ಳದೆ ಒರಟಾದ ಸ್ಥಳದಲ್ಲಿ ಆತನಿಗೆ ಸಹಾಯ ಮಾಡುವ ತನ್ನ ಕಾರ್ಯ ಸರಣಿಯನ್ನು ಪ್ರಾರಂಭಿಸಿದರೆ ಎಲ್ಲರೊಡನೆ ಶಾಂತಿಯನ್ನು ಬಯಸಿ ಸಾಧ್ಯವಾದ ಮಟ್ಟಿಗೂ ಎಲ್ಲರೊಡನೆ ಸತ್ಯದೊಂದಿಗೆ ರಾಜಿ ಮಾಡಿಕೊಳ್ಳಲು ಶಾಂತಿಯಿಂದಿರಲು ಬಯಸುವವರಿಗಿಂತ ಬಹಳಷ್ಟು ಕಷ್ಟಪಟ್ಟರೂ ಬಹಳ ಕಡಿಮೆಯಾಗಿ ಸಾಧಿಸಬೇಕಾಗುತ್ತದೆ ಈ ಪಾದರಕ್ಷೆ ಧರಿಸಿದವರು ತೊಂದರೆಗಳನ್ನು ಅಟ್ಟಿಸಿಕೊಂಡು ಹೋಗುವವರಾಗಿದ್ದಾರೆ ಮತ್ತು ಅದನ್ನೇ ಸ್ವಲ್ಪವಾಗಿ ಪಡೆಯುವುದಕ್ಕೆ ನಿಶ್ಚಯ ನಂಬಿಕೆ ಎಂಬ ಗುರಾಣಿಯು ಹೆಚ್ಚಾದ ಟೀಕೆಗಳು ವಿಕಸನ ಮತ್ತು ಇವೇ ಮುಂತಾದ ವಿರೋಧಿಯ ಉರಿಬಾಣಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಅತ್ಯವಶ್ಯವಾಗಿದೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಇಬ್ರಿಯ 11:6 ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆಯೇ 1 ಯೋಹಾನ 5:4 ರಕ್ಷಣೆ ಎಂಬ ಶಿರಸ್ತ್ರಾಣವು ಭೌತಿಕ ಅಥವಾ ತತ್ವಶಾಸ್ತ್ರ ಸಂಬಂಧಿತವಾಗಿ ದೇವರ ಯೋಜನೆಯನ್ನು ಮೆಚ್ಚಿಕೊಳ್ಳುವುದು ಅಥವಾ ಅರ್ಥ ಮಾಡಿಕೊಳ್ಳುವುದನ್ನು ಪ್ರತಿನಿಧಿಸುತ್ತದೆ ಸುವ್ಯಕ್ತವಾಗಿ ಇದು ಇಂದಿಗಿಂತಲೂ ಹಿಂದೆ ಕಡಿಮೆ ಅವಶ್ಯವಾಗಿತ್ತು ಮತ್ತು ಈ ಸುಗ್ಗಿ ಕಾಲದಲ್ಲಿ ವಿರೋಧಿಯು ಸತ್ಯವನ್ನು ಅತ್ಯುಗ್ರವಾಗಿ ಆಕ್ರಮಣ ಮಾಡುವಾಗ ಎಲ್ಲ ವೈಜ್ಞಾನಿಕ ಮತ್ತು ಶೈಕ್ಷಣಿಕ ಸಂಗತಿಗಳನ್ನು ಸತ್ಯದ ನಾಶ ಮಾಡುವ ಸಾಧನವನ್ನಾಗಿ ಮಾಡಿರುತ್ತಾನೆ ಹೀಗೆ ಮಾಡುತ್ತಿರುವಾಗ ಈ ಶಿರಸ್ತ್ರಾಣವು ಬಿಡಲಾಗದ ಅತ್ಯವಶ್ಯಕ ವಸ್ತುವಾಗಿದೆ ಮತ್ತು ಈಗ ಮಾತ್ರವೇ ಇದು ಇಂತಹ ಗಾತ್ರದಲ್ಲಿ ರೂಪದಲ್ಲಿ ದೊರೆಯುತ್ತಲಿದ್ದು ಅದನ್ನು ಶಿಲುಬೆಯ ದೀನ ಸೇವಕನು ಧರಿಸಬಹುದಾಗಿದೆ ನಂಬಿಕೆ ಎಂಬ ಗುರಾಣಿಯು ನಮ್ಮನ್ನು ರಕ್ಷಿಸುವಂತೆ ದೇವರು ಆಕ್ರಮಣಕಾರನನ್ನು ಹಿಡಿದಿಟ್ಟಿದ್ದಾನೆ ಈಗ ಸರ್ವಾಯುಧಗಳು ಪ್ರಾಮಾಣಿಕ ಅಗತ್ಯತೆಗಾಗಿ ನೀಡಲ್ಪಟ್ಟಿವೆ
ಆತ್ಮನೆಂಬ ಖಡ್ಗ. ದೇವರ ಚಿಕ್ಕ ತಂಡದಲ್ಲಿ ದೇವರ ವಾಕ್ಯವು ಮಾತ್ರವೇ ವಿರೋಧಿಯನ್ನು ಎದುರಿಸುವ ಏಕೈಕ ಅಸ್ತ್ರವಾಗಿದೆ. ಕರ್ತನು ತಾನು ಸೈತಾನನೊಂದಿಗೆ ನಡೆಸಿದ ಶ್ರೇಷ್ಠ ಹೋರಾಟದಲ್ಲಿ ಸಾಮಾನ್ಯವಾಗಿ ಎಂದು ಬರೆದಿದೆ ಎಂಬ ಮಾತನ್ನು ಉಪಯೋಗಿಸಿದನು. ಇದುವೇ ಆತನ ಹಿಂಬಾಲಕರ ಹೋರಾಟದ ಕೂಗಾಗಿರಬೇಕು. ಸತ್ಯ ಸೈನಿಕರಿಂದ ಇತರರು ಮಾತ್ರವೇ ಕರ್ತನಿಗಾಗಿ ಐಹಿಕ ಆಯುಧಗಳನ್ನು, ಮಾನವ ತತ್ವಶಾಸ್ತ್ರವನ್ನು ಹಾಗೂ ಈ ಲೋಕದ ಜ್ಞಾನವನ್ನು ಮತ್ತು ಸಂಸ್ಥೆಗಳನ್ನು, ಅಧಿವೇಶನಗಳ ವಿಧಿ ಕಟ್ಟಳೆಗಳನ್ನು, ಧರ್ಮಾಧಿಕಾರಿಗಳ ಸಭೆ ಅಂದರೆ ಸಿನಾಡ್ಗಳನ್ನು, ಸಭಾಪಾಲನೆಯವರನ್ನು ಪ್ರಯೋಗಿಸಿದರು. ಆದರೆ ನಾವು ಕೇಡಿನ ದಿನದಲ್ಲಿ ದೇವರ ವಾಕ್ಯದ ಮೇಲೆ ಆತುಕೊಳ್ಳತಕ್ಕದ್ದು ಎಂದು ಬರೆದದೆ. ನಾವು ಸೈತಾನನ ಕೋಪ, ಹೊಟ್ಟೆ ಕಿಚ್ಚು, ಮತ್ಸರ, ಕಚ್ಚಾಟ ಇವೇ ಮುಂತಾದ ಆಯುಧಗಳನ್ನು ಉಪಯೋಗಿಸಲಾಗದು. ಕರ್ತನ ಸೈನ್ಯಕ್ಕೆ ಸೇರಿದ ಮೇಲೆ ಆತ್ಮನೆಂಬ ಕತ್ತಿಯನ್ನು ಜಾಗರೂಕ ಅಧ್ಯಯನ ಮತ್ತು ಸಮರ್ಪಣೆ, ನಂತರ ದೇವರಾತ್ಮನ ನಡೆಸುವಿಕೆ ಇವುಗಳಿಂದ ಪಡೆದುಕೊಳ್ಳಬಹುದು. ದೇವರ ಕೃಪಾ ಸಹಾಯದಿಂದ ಅಧ್ಯಾಯ 15 ಮುಕ್ತಾಯಗೊಂಡಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.